ಜಮೀನು ತಗೊಂಡಿದ್ದೀವಿ, ಕಷ್ಟಪಟ್ಟು ದುಡ್ಡು ಜಮೀನು ತಗೊಂಡಿದ್ದೀವಿ, ಅದು ಕಾಂಪೌಂಡ್ ಹಾಕಿಸ್ತಾ ಇದ್ದೀವಿ, ಅದರೆಲ್ಲ ಸಮಸ್ಯೆ. ಜಮೀನೊಳಗೆ ಬಂದು ಅಕ್ಕಪಕ್ಕ ಅವ್ರು ಗಾಡಿ ನಿಲ್ಲಿಸ್ಕೊಂಡು ಮಾಡಬಾರ್ದು ಕೆಲಸಗಳು ಮಾಡ್ಕೊಂಡು ಅಥವಾ ಯಾರೋ ಅವ್ರು ಕುಡಿದು ಕಾಯ್ಸಿ ಆಡ್ಕೊಂಡು ಕೂತಿದ್ದವ್ರನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗಲ್ಲ. ಅದ್ರ ಮೇಲೆ ಕೆಲಸ ಮಾಡ್ತಿರೋ ಹುಡುಗರು ಹೋಗ್ಬಿಟ್ಟು ಗಲಾಟೆ ಮಾಡೋದು, ಅದು ಯಾವುದೋ ರಸ್ತೆ ಮಾಡೋ ಜಾಗದಲ್ಲಿ ಅದು ಇದು ಮಾತುಕತೆ ಆಗಿದೆಯಂತೆ. ಮಾತುಕತೆ ಆದರೆ ಮಾತುಕತೆಯಲ್ಲಿ ಬಗೆಹರಿಸ್ಕೋಬೇಕು. ಹುಡುಗರು ಕೈ ಮಾಡಿದ್ರೆ ನಮ್ಮ ಜೊತೆ ಕೆಲಸ ಮಾಡೋ ಹುಡುಗರು ನಮ್ಮ ಮನೆ ಹುಡುಗರು ಇದ್ದಂಗೆ, ತಂದೆ ತಾಯಿ ತಡೆಯಕ್ಕೆ ಹೋದ್ರೆ ಬಾಯಿಗೆ ಬಂದಂಗೆ ಅವರಿಗೆ ಮಾತಾಡಿದ್ರಂತೆ. ಅದಕ್ಕೋಸ್ಕರ ಬಂದಿದ್ದೀವಿ, ಬಂದು ನಾವು ಮಾತಾಡಿದ್ವಿ. ಸಿಂಪಲ್ ಆಗಿ ನಮ್ಮ ಜಮೀನಿಂದ ಆ ಕಡೆ ಒಂದು ದೇವಸ್ಥಾನ ಇದೆ, ಕಾಲಭೈರವೇಶ್ವರ ದೇವಸ್ಥಾನ ಇದೆ. ಆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ರಸ್ತೆ ಅಂತ ಕೇಳಿ ಮಾಡಿ ಒಂದೂವರೆ ವರ್ಷ ಆಗಿರ್ಬೇಕು. ಆ ರಸ್ತೆ ಇವಾಗ ಮಾಡ್ತೀವಿ ಅನ್ನೋದಲ್ಲ, ಆ ರಸ್ತೆ ಒಂದೂವರೆ ವರ್ಷದಿಂದ ಅವರೇ ಎಲ್ಲರೂ ಕೇಳಿ ಮಾಡಿರೋದು. ಅದು ನಮಗ್ ಬೇಕು ಅಂತಲ್ಲ, ದೇವಸ್ಥಾನಕ್ಕೆ ಹೋಗೋ ರಸ್ತೆ ದೇವಸ್ಥಾನ ಜನಗಳು ಯೂಸ್ ಮಾಡ್ಕೊಳ್ಳೋ ರಸ್ತೆ. ನಮ್ಮ ಆಸೆ ಆಸ್ಪೆಕ್ಟ್ ಬಂದು ನಾನು ಯಾಕೆ ಸರ್ ಜಮೀನು ಮಾಡಬೇಕು ಫಸ್ಟ್ ನೀವೆಲ್ಲ ಯೋಚನೆ ಮಾಡ್ಕೊಳ್ಳಿ. ನಾನೇನಾದರೂ ದುಡ್ಡು ಮಾಡಬೇಕು ಇದು ಮಾಡಬೇಕು ಅಂದರೆ ಬೆಂಗಳೂರಲ್ಲಿ ತುಂಬ ಜಾಗಗಳು ಸಿಗುತ್ತೆ, ಮಾರ್ಗದಲ್ಲಿ ತುಂಬ ರೇಟ್ ಬರುತ್ತೆ. ಸುತ್ತ ಎಲ್ಲದಕ್ಕೂ ಏನಾದರೂ ಒಂದು ಎಕ್ಸಾಂಪಲ್ ಸೆಟ್ ಮಾಡೋ ಥರ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋ ಆಸೆಯಿಂದ ನಾವು ತಗೊಂಡಿರೋದು. ಕಾಂಪೌಂಡ್ ಹಾಕ್ಸ್ಕೊತಾ ಇದ್ದೀವಿ. ನಾವೇನೇನು ಸಿಸ್ಟಮ್ ಮಾಡಬೇಕು ಅದು ನನಗೆ ಗೊತ್ತು. ಒಳಗಡೆ ನಾವು ಲೇಕ್ ರಿಜಿನೇಷನ್ ಮಾಡಿಸಿದ್ರೆ ಸುತ್ತಮುತ್ತ ಒಳ್ಳೇದಾಗುತ್ತೆ. ಈ ಥರ ನಮಗೆ ಸಾವಿರ ಉದ್ದೇಶಗಳಿದೆ. ಇದು ಇದೇನಾಗುತ್ತೆ ಗೊತ್ತಾ, ಹಳ್ಳಿ ಜನ ಅವರು ಮಾತಾಡ್ತಾರೆ, ನಮ್ಮ ತಂದೆ ತಾಯಿನೂ ಹಳ್ಳಿ ಜನ, ಆ ಮಾತುಕತೆಗಳಾಗುತ್ತೆ. ಆದರೆ ಯಾವ ರೀತಿ ಮಾತಾಡಬೇಕು ಅದನ್ನು ಮಾತಾಡಬೇಕು. ಅದೇ ಮೀಡಿಯಾ ಇದೆ ಅಂತ ಎಲ್ಲರೂ ಇದೇ ಆಗ್ಬಿಟ್ಟಿದೆ ನಮಗೆ. ನಾನು ಇವತ್ತು ಬಂದಿರೋದು ಏನಕ್ಕೆ ಗೊತ್ತಾ, ಮೀಡಿಯಾ ಇದೆ ಇರಲಿ ಬಿಡ್ರಿ. ನಾವು ಅಪ್ಪ ಅಮ್ಮನ ಬಿಟ್ಟು ಮಕ್ಕಳೇ ತಂದೆ ತಾಯಿಗೆ ಮಾತಾಡ್ತಿದ್ರು, ನಮ್ಮ ಇಮೇಜ್ ನಮ್ಮ ಇದು ಅಂತೆಲ್ಲ ನೋಡ್ಕೊ ಕೂತ್ಕೊಳ್ಳೋಕ್ಕಾಗಲ್ಲ. ಎಲ್ಲಿಂದನೋ ಬಂದವರು ಇಲ್ಲಿ ಬಂದವ್ರೆ ಅಂತ ಕೇಳ್ತಾರಂತೆ. ಹಾಸನದಲ್ಲೇ ಹುಟ್ಟಿರೋ ಮಗ ನಾನು, ನಮ್ಮ ತಂದೆ ತಾಯಿ ಹಾಸನದವರು. ಹಾಸನದಲ್ಲೂ ಮಾಡ್ತೀನಿ, ಬೆಳಗಾವಿಲೂ ಮಾಡ್ತೀನಿ, ಮಂಗಳೂರಲ್ಲೂ ಮಾಡ್ತೀನಿ, ಕರ್ನಾಟಕದವ್ನು ನಾನು, ಎಲ್ಲಿ ಬೇಕಾದ್ರೂ ಮಾಡ್ತೀನಿ. ಈ ಥರ ಬಣ್ಣ ಕಟ್ತಾರೆ, ನೀವು ನಂಬ್ಕೊಬಿಡಿ ದಯವಿಟ್ಟು. 10 ಎಕರೆ ಬೇಕಾ ಯಾರಿಗಾರು ಬಡವ್ರಿಗೆ ಉಪಯೋಗ ಆಗುತ್ತಾ ಅಥವಾ ಜನಕ್ಕೆ ಉಪಯೋಗ ಆಗುತ್ತಾ ನಾನೇ ಬಿಟ್ಕೊಡ್ತೀನಿ. ಸರ್ಕಾರಿ ಶಾಲೆ ಮಾಡ್ತಾರೆ ಅಥವಾ ಏನಾದರೂ ಜನಕ್ಕೆ ಯೂಸ್ ಆಗುತ್ತಾ ಮಾಡ್ತಾರೆ, ನಾನು ಬಿಟ್ಕೊಡ್ತೀನಿ. ಇದೇನು ದೊಡ್ಡ ಜಮೀನು ಆಸ್ತಿ ಏನು ದೊಡ್ಡದಾಗುವಂಥ ವಿಷಯ ಅಲ್ಲ ಸರ್, ಅರ್ಥ ಮಾಡ್ಕೊಡಿ. ನಮ್ಗಳಿಗೆ ಒಂದು ಅವಕಾಶ ಮಾಡಿ, ಯಾವ್ದಾದ್ರು ಒಂದು ವಿಷಯ ಬಂದರೆ ಅದಕ್ಕೊಂದು ಸ್ವಲ್ಪ ಒಂದು ರೀತಿ ಪ್ರೊಜೆಕ್ಟ್ ಮಾಡ್ಬೇಕಾದ್ರೆ ಯೋಚನೆ ಮಾಡಿ. ಅವ್ರು ಹೇಳಿದ್ದೆಲ್ಲ ಸತ್ಯ ಅನ್ಕೊಬಿಟ್ರೆ